Hello, children. Good morning. Welcome to my class. Children, today's class, let's know the poem Art. If I could fly. Okay, children, all of you open your English textbook, page number 113. Okay. Now I'm going to recite the poem. All of you point out the finger and listen carefully. Okay. Unit 8 Art. If I could fly. If I had a pair of wings with which to fly. I had soared straight away up into the sky. I had carried a brush and paints in colors bright. So I could paint every fluffy cloud in sight i had paint them purple yellow and green they had be the prettiest you have ever seen i would paint rainbow in the sky every single day so i can watch them when i work and play and when the moon and stars Come out at night. Perhaps I will paint them blue for my delight. Anonymous. Okay children. Before know the explanation of this poem, let's know the new words. Soar. Soar means fly upwards. Fluffy. Soft and light. Perhaps.

ಇಲ್ಲೇನು ಅಂತಂದರೆ ಇಟ್ ಈಸ್ ಎ ಒನ್ ಆಫ್ ದ ಇಮ್ಯಾಜಿನೇಷನ್ ಓಕೆ ದ ಪೊಯೆಟ್ ಈಸ್ ಇಮ್ಯಾಜಿನೇಷನ್ ಇಯರ್ ಇಫ್ ಐ ಕುಡ್ ಫ್ಲೈ ವಾಟ್ ವಿಲ್ ಹ್ಯಾಪನ್ ಆರ್ ವಾಟ್ ಶಾಲ್ ಐ ಡೂ ದ ಡೂ ಇನ್ ದ ಸ್ಕೈ ಓಕೆ ಈ ಥರ ನಾನು ನನ್ನನ್ನು ನನಗೇನಾದರೂ ಹಾರಲಿಕ್ಕೆ ಸಾಧ್ಯ ಆಗಿದ್ದರೆ ಏನೆಲ್ಲ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪೊಯೆಟ್ ಏನು ಮಾಡಿದ್ದಾರೆ ಅವರ ಒಂದು ಇಮ್ಯಾಜಿನೇಷನನ್ನು ಹೇಳ್ಕೊಂಡಿದ್ದಾರೆ ಓಕೆ ನೋಡಿ ಇಫ್ ಐ ಹ್ಯಾಡ್ ಎ ಪೇರ್ ಆಫ್ ವಿಂಗ್ಸ್ ವಿತ್ ವಿಚ್ ಟು ಫ್ಲೈ ನನಗೇನಾದರೂ ಪೇರ್ ಆಫ್ ವಿಂಗ್ಸ್ ಅಂತಂದರೆ ಒಂದು ಜೊತೆ ರ ಇಲ್ಲಿ ಪೇರ್ ಆಫ್ ವಿಂಗ್ಸ್ ಇಲ್ಲಿ ಇದನ್ನು ನಾವು ವಿಂಗ್ಸ್ ಅಂತ ಹೇಳ್ತೀವಿ ಅಂದರೆ ರೆಕ್ಕೆ ನನಗೇನಾದರೂ ಹಾರುವಂತಹ ರೆಕ್ಕೆಗಳಿದ್ದಿದ್ರೆ ಐ ಹ್ಯಾಡ್ ಸೋರ್ ಸ್ಟ್ರೈಟ್ ಅವೇ ಅಪ್ ಇನ್ ಟು ದ ಸ್ಕೈ ಇಲ್ಲಿ ಸೋರ್ ಅಂತಂದರೆ ಫ್ಲೈ ಅಪ್ ವರ್ಡ್ ಐ ಹ್ಯಾಡ್ ಫ್ಲೈ ಅಪ್ವರ್ಡ್ ಅಂತಂದರೆ ಮೇಲಕ್ಕೆ ಹಾರ್ತಾ ಇದ್ದೆ ಹೇಗೆ ಸ್ಟ್ರೈಟವೇ ಸ್ಟ್ರೈಟಾಗಿ ಮೇಲೆ ಹಾಕ್ತಾ ಹೋಗ್ತಾ ಇದ್ದೆ ಅಪ್ ಇಂಟು ದ ಸ್ಕೈ ಎಲ್ಲಿಗೆ ಸ್ಕೈಗೆ ಆಕಾಶಕ್ಕೆ ಹಾಗೆ ಮೇಲೆ 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 ಏನು ಮಾಡ್ತಿದ್ದೀನಿ ನಾನು ಹಾರತಾ ಹೋಗ್ತಾ ಇದ್ದೆ ಐ ಹ್ಯಾಡ್ ಕ್ಯಾರಿ ಎ ಬ್ರಷ್ ಆ್ಯಂಡ್ ಪೇಂಟ್ಸ್ ಇನ್ ಕಲರ್ಸ್ ಬ್ರೈಟ್ ನೋಡಿ ನಾನು ಆಕಾಶದಲ್ಲಿ ಹಾರ್ತಾ ಇದ್ನಲ್ವಾ ಹಾರೋದ್ರ ಜೊತೆಗೆ ನನಗೆ ಏನನ್ನ ತೊಗೊಂಡು ಹೋಗ್ತಾ ಇದ್ದೆ ಮೇಲಕ್ಕೆ ಅಂತಂದರೆ ಐ ಹ್ಯಾಡ್ ಕ್ಯಾರಿ ಬ್ರಷ್ ಆ್ಯಂಡ್ ಪೇಂಟ್ಸ್ ಇನ್ ಕಲರ್ಸ್ ಬ್ರೈಟ್ ಬ್ರಷು ಮತ್ತು ಈ ಪೇಂಟ್ಸು ಮತ್ತು ಬ್ರೈಟ್ ಕಲರ್ಸ್ ಈ ಕಲರ್ಸ್ ಮತ್ತು ಏನು ಬ್ರಷು ಪೇಂಟ್ಸ್ ಇದನ್ನು ಎಲ್ಲಾನು ಹೋಗ್ತಾ ಇದ್ದೆ ಇಲ್ಲಿ ಯಾಕೆ ತಗೊಂಡೋಗ್ತಾ ಇದ್ದಾರೆ ಅಂತ ಅಂದರೆ ನೋಡಿ ಇಲ್ಲಿ ಸೋ ಐ ಕುಡ್ ಪೇಂಟ್ ಎವ್ರಿ ಪ್ಲಫಿ ಕ್ಲೌಡ್ಸ್ ಇನ್ ಸೈಟ್ ಇಲ್ಲಿ ನೋಡಿ ಅಂದರೆ ನಾನು ಆಕಾಶದಲ್ಲಿ ಹೋಗುವಾಗ ಈ ಪ್ಲಫಿ ಕ್ಲೌಡ್ಸ್ ಪ್ಲಫಿ ಕ್ಲೌಡ್ಸ್ ಅಂತಂದರೆ ಇಲ್ಲಿ ಅಂದರೆ ಸಾಫ್ಟ್ ಆ್ಯಂಡ್ ಲೈಟ್ ಅಂತ ಪ್ಲಫಿ ಅಂತಂದರೆ ಓಕೆ ಇಲ್ಲಿ ಮೀನಿಂಗಲ್ಲಿ ನೀವು ತಿಳ್ಕೊಂಡಿದ್ದೀರಿ ಇಲ್ಲಿ ನಾನು ಏನು ಮಾಡ್ತಿದ್ದೆ ಅಂತಂದರೆ ಆ ಸಾಫ್ಟ್ ಕ್ಲೌಡ್ಸಿಗೆ ಏನು ಮಾಡ್ತಿದ್ದೆ ನಾನು ಪೇಂಟ್ ಮಾಡ್ತಿದ್ದೆ ಐ ಕುಡ್ ಪೇಂಟ್ ಎವ್ರಿ ಪ್ಲಫಿ ಕ್ಲೌಡ್ಸ್ ಇನ್ ಸೈಟ್ ಹಾಗೆ ನೋಡ್ತಾ ನೋಡ್ತಾನೆ ಏನು ಮಾಡ್ತಾ ಇದ್ದೆ ಅವನ್ನೆಲ್ಲ ಕೂಡ ಪೇಂಟ್ ಮಾಡ್ತಿದ್ದೆ ಆ ಕ್ಲೌಡ್ಸ್ಗಳಿಗೆ ಅಂದರೆ ಕ್ಲೌಡ್ ಅಂತಂದರೆ ಮೋಡ ಮೋಡಕ್ಕೆಲ್ಲ ಏನು ಮಾಡ್ತಿದ್ದೆ ಪೇಂಟ್ ಮಾಡ್ತಿದ್ದೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ನೆಕ್ಸ್ಟ್ ಐ ಹ್ಯಾಡ್ ಪೇಂಟ್ ದೆಮ್ ಪರ್ಪಲ್ ಎಲ್ಲೋ ಆ್ಯಂಡ್ ಗ್ರೀನ್ ನೋಡಿ ಇಲ್ಲಿ ವಾಟ್ ಈಸ್ ದ ಇಮ್ಯಾಜಿನೇಷನ್ ಆಫ್ ದ ಪೋಯೆಟ್ ಹಿಯರ್ ಏನಂತಂದರೆ ಇಲ್ಲಿ ಐ ಹ್ಯಾಡ್ ಪೇಂಟ್ ದೆಮ್ ಪರ್ಪಲ್ ಯಾವ್ಯಾವ ಕಲರ್ ಪೇಂಟ್ ಮಾಡ್ತಾಯಿದ್ರು ಒಂದೊಂದು ಕ್ಲೌಡ್ಸಿಗೆ ಅಂತಂದರೆ ಪರ್ಪಲ್ ಕಲರು ನೆಕ್ಸ್ಟು ಎಲ್ಲೋ ಆ್ಯಂಡ್ ಗ್ರೀನ್ ಈ ಕಲರ್ನೆಲ್ಲ ನಾನು ಏನು ಮಾಡ್ತಿದ್ದೀನಿ ಇಲ್ಲಿ ಪೈಂಟ್ನ ಮಾಡ್ತಾ ಇದೆ ಅಥವಾ ಪೇಂಟ್ ಮಾಡ್ತೀನಿ ದ ಹ್ಯಾಡ್ ಬಿ ದ ಪ್ರಿಟಿಯೆಸ್ಟ್ ಯು ಹ್ಯಾವ್ ಎವರ್ ಸೀನ್ ಅಂದರೆ ನಾನಿಲ್ಲಿ ಪೇಂಟ್ ಮಾಡಿದಾಗ ಅವೆಷ್ಟು ಪ್ರಿಟಿಯಸ್ಟ್ ಅಂದರೆ ತುಂಬ ಬ್ಯೂಟಿಫುಲ್ ಓಕೆ ಮೋರ್ ಬ್ಯೂಟಿಫುಲ್ ಇಲ್ಲಿ ತುಂಬ ಅಂದರೆ ನಾನು ಅದನ್ನು ಪೇಂಟ್ ಮಾಡಿದಾಗ ಎಷ್ಟು ತುಂಬ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತಂದರೆ ನೀವು ಯಾವತ್ತೂ ಕೂಡ ಅದನ್ನು ನೋಡಿರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಚೆನ್ನಾಗಿ ಅದು ಆ ಕ್ಲೌಡ್ಸ್ಗಳು ಕಾಣಿಸ್ತಾ ಇದೆ ಇಲ್ಲಿ ಯಾಕೆ ಹೇಳ್ತಿದ್ದಾರೆ ಪೋಯೆಟ್ ಅಂತಂದರೆ ಇಲ್ಲಿ ಕ್ಲೌಡ್ಸು ಒಂದೊಂದು ಸಲ ಏನಾಗುತ್ತೆ ಇಲ್ಲಿ ಪ್ಲಫಿಕ್ ಕ್ಲೌಡ್ಸ್ ಅಂತಂದಾಗ ಒಂದೊಂದು ಸಲ ಈ ಮೋಡಗಳು ಗುಂಪು ಗುಂಪಾಗಿ ಇರತ್ತೆ ನೀವು ನೋಡಿರ್ತೀರಿ ಒಂದು ಬ್ಲೂ ಸ್ಕೈ ಇದ್ದಾಗ ಅದರಲ್ಲಿ ವೈಟ್ ಕ್ಲೌಡ್ಸ್ಗಳು ಒಂದೊಂದು ಗುಂಪೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರ್ತವೆ ನಿಮಗೆ ಅಂದರೆ ಇಲ್ಲಿ ಪೊಯಟ್ ಏನು ಹೇಳ್ತಿದ್ದಾರೆ ಅಂದರೆ ಯಾವ್ಯಾವ ಕಲರು ಪರ್ಪಲು ಯೆಲ್ಲೋ ಗ್ರೀನ್ ಜಸ್ಟ್ ನೀವು ಅಷ್ಟೇ ಮಕ್ಕಳೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳ್ರಿ ಈ ಥರ ಆಕಾಶದಲ್ಲಿ ಪರ್ಪಲ್ ಕಲರ್ ಯೆಲ್ಲೋ ಕಲರ್ ಗ್ರೀನ್ ಕಲರ್ ಎಲ್ಲ ಪೇಂಟ್ ಮಾಡಿರೋ ಥರ ಇಲ್ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಆ ಥರ ಕ್ಲೌಡ್ಸ್ಗಳು ಕಾಣಿಸ್ತಾ ಇದ್ದರೆ ಎಷ್ಟು ಬ್ಯೂಟಿಫುಲ್ ಅನಿಸತ್ತಲ್ವ ಜಸ್ಟ್ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ನಿಮಗೂ ಹಾಗೆ ಅನಿಸ್ತಾ ಇದೆ ಇಲ್ಲೂ ಕೂಡ ಪೊಯಟ್ ಹಾಗೆ ಹೇಳ್ತಿದ್ದಾರೆ ನಾನು ಪೇಂಟ್ ಮಾಡಿದಾಗ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಯಾವತ್ತೂ ಕೂಡ ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇರತ್ತೆ ಅದು ಮೋಡಗಳೆಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಐ ವುಡ್ ಪೇಂಟ್ ಐ ವುಡ್ ಪೇಂಟ್ ರೈಂಬೋ ಇನ್ ದ ಸ್ಕೈ ಎವ್ರಿ ಸಿಂಗಲ್ ಡೇ ಇಲ್ಲಿ ರೈಂಬೋ ಅಂತಂದರೆ ನಿಮಗೆ ಗೊತ್ತಿದೆ ಮಕ್ಕಳಿಗೆ ಕಾಮನ ಬಿಲ್ಲು ಮತ್ತು ನಾನಿಲ್ಲಿ ರೈಂಬೋಗೂ ಏನು ಮಾಡ್ತಿದ್ದೀನಿ ಅಂತಂದರೆ ಐ ವುಡ್ ಪೇಂಟ್ ರೈಂಬೋ ಇನ್ ದ ಸ್ಕೈ ಎವ್ರಿ ಸಿಂಗಲ್ ಡೇ ಪ್ರತಿದಿನ ಕೂಡ ನಾನು ಸಿಂಗಲ್ ಡೇ ಏನು ಮಾಡ್ತೀನಿ ಆ ರೈಂಬೋಗೆ ಕಲರ್ ಮಾಡ್ತಾ ಹೋಗ್ತೀನಿ ಯಾಕೆಂದರೆ ಬಿಕಾಸ್ ದ ರೈಂಬೋ ಹ್ಯಾಸ್ ಅ ಸೆವೆನ್ ಕಲರ್ಸ್ ಇಸಂಟ್ ಇಟ್ ಎಸ್ ಚಿಲ್ಡ್ರನ್ ಸೊ ಇಲ್ಲೇನು ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರುವಂಥದ್ದು ಪೊಯೆಟು ನಾನು ಇಲ್ಲಿ ಏನೋ ಸಿಂಗಲ್ ಡೇ ಎವ್ರಿ ಸಿಂಗಲ್ ಡೇ ಡೈಲಿ ಕೂಡ ಏನು ಮಾಡ್ತೀನಿ ಆ ರೈಂಬೋನ ಪೇಂಟ್ ಮಾಡ್ತೀನಿ ಸೊ ಐ ಕ್ಯಾನ್ ವಾಚ್ ದಮ್ ವೆನ್ ಐ ವರ್ಕ್ ಅಂಡ್ ಪ್ಲೇ ಮತ್ತು ಅವನ್ನ ನಾನು ಆ ವರ್ಕ್ ಮಾಡ್ತಾ ಮಾಡ್ತಾ ಮತ್ತೆ ನಾನಲ್ಲಿ ಪ್ಲೇ ಮಾಡ್ತಾ ಮಾಡ್ತಾ ಅವುಗಳನ್ನು ಆ ರೈಂಬೋನ ಏನು ಮಾಡ್ತೀನಿ ನಾನು ನೋಡ್ತಾ ನೋಡ್ತಿರ್ತೀನಿ ಅಂತ ಅಲ್ಲಿ ಪೋಯೆಟ್ ಹೇಳ್ತಾ ಇರುವಂಥದ್ದು ನೆಕ್ಸ್ಟ್ ಆ್ಯಂಡ್ ವೆನ್ ದ ಮೂನ್ ಆ್ಯಂಡ್ ಸ್ಟಾರ್ಸ್ ಕಮ್ ಔಟ್ ಅಟ್ ನೈಟ್ ಪರ್ ಹ್ಯಾಪ್ಸ್ ಐ ವಿಲ್ ಪೈಂಟ್ ದೆಮ್ ಟು ಫಾರ್ ಮೈ ಡಿಲೈಟ್ ನೋಡಿ ಇಲ್ಲಿ ರೈಂಬೋ ಕಾಣಿಸ್ತಿದೆ ಅಲ್ವಾ ಪಿಕ್ಚರಲ್ಲಿ ಮತ್ತೆ ನಾನು ಹೇಳ್ದೆ ನಿಮಗೆ ಇಲ್ಲಿ ನೋಡಿ ದಿಸ್ ಇಸ್ ದ ಬ್ಲೂ ಸ್ಕೈ ಜಸ್ಟ್ ಇಮ್ಯಾಜಿನ್ ಚಿಲ್ಡ್ರೆನ್ ನೋಡಿ ನಾನು ಹೇಳ್ದೆ ಗುಂಪು ಗುಂಪಾಗಿ ವೈಟ್ ಕ್ಲೌಡ್ಸ್ ಕೆಲವೊಂದು ಸಲ ಇರುತ್ತೆ ಅಂತ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇದಾಗೊಂದು ಪರ್ಪಲ್ ಕಲರು ಇದಕ್ಕೆ ಗ್ರೀನ್ ಕಲರು ಇದಕ್ಕೆ ಯೆಲ್ಲೋ ಕಲರ್ ಹೀಗೆ ಕಲರ್ಸ್ 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 ಮಾಡಿದಾಗ ಆ ಸ್ಕೈ ಹೆಂಗೆ ಕಾಣುತ್ತೆ ಅನ್ನೋ ಇಮ್ಯಾಜಿನೇಷನ್ ನಿಮಗೆ ಆಗಾಗಲೇ ಬಂದೋಯ್ತಲ್ವ ಮಕ್ಕಳೇ ಎಸ್ ಇಲ್ಲೂ ಕೂಡ ಪೊಯೆಟ್ ಹಾಗೇನೆ ಹೇಳ್ತಿರೋದು ಮತ್ತೆ ಇಲ್ಲಿ ಕಾಣಿಸ್ತಿರುವಂಥದ್ದು ರೈಂಬೋ ಈ ರೈಮ್ ಬಾಬುನು ಕೂಡ ಪಾಯಟ್ ಏನು ಹೇಳ್ತಾರೆ ಸಿಂಗಲ್ ಡೇ ಈಗ ಸಿಂಗಲ್ ಡೇ ನಾನು ಏನು ಮಾಡ್ತೀನಿ ಇಲ್ಲಿ ಇದನ್ನು ಕಲರ್ಸ್ ಮಾಡ್ತಾ ಹೋಗ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಆ್ಯಂಡ್ ವೆನ್ ದ ಮೂನ್ ಆ್ಯಂಡ್ ಸ್ಟಾರ್ಸ್ ಔಟ್ ನೈಟ್ ಮತ್ತು ನೈಟ್ ಟೈಮಲ್ಲಿ ಈ ಸ್ಟಾರ್ಸು ಮತ್ತು ಮೂನ್ಗಳು ಏನು ಹೊರಗಡೆ ಬರುತ್ತಲ್ವಾ ಅಂದರೆ ನೈಟ್ ಟೈಮಲ್ಲಿ ವಿ ಕ್ಯಾನ್ ಸಿ ದ ಸ್ಟಾರ್ಸ್ ಆ್ಯಂಡ್ ಮೂನ್ಸ್ ಆಟ್ ಎವ್ರಿ ನೈಟ್ ಈ ಸೆಂಟ್ ಇಟ್ ಇಲ್ಲಿ ಏನು ಪರ್ ಇಲ್ಲಿ ಮೂನ್ ಮತ್ತು ಸ್ಟಾರ್ಸನ್ನು ನೈಟ್ ಟೈಮಲ್ಲಿ ಬಂದಾಗ ಅಥವಾ ಕಾಣಿಸ್ದಾಗ ಪರ್ಹ್ಯಾಪ್ಸ್ ಅಂತಂದರೆ ಬಹುಶಃ ಅಥವಾ ಮೇ ಬಿ ಐ ವಿಲ್ ಪೇಂಟ್ ದೆಮ್ ಟೂ ಫಾರ್ ಮೈ ಡಿಲೈಟ್ ಈಗ ನಾನು ಕ್ಲೌಡ್ಸಿಗೆಲ್ಲ ಪೇಂಟ್ ಮಾಡಿದ್ದೀನಿ ರೈಂಬೋಗು ಪೇಂಟ್ ಮಾಡಿದ್ದೀನಿ ಇನ್ನು ಆಕಾಶದಲ್ಲಿ ಉಳ್ಕೊಂಡಿರೋದು ಯಾರು ಮೂನ್ಸ್ ಆ್ಯಂಡ್ ಸ್ಟಾರ್ಸ್ ಅಲ್ವಾ ಅವ್ರು ಕಾಣಿಸಿದ್ರು ಕೂಡ ನಾನೇನು ಮಾಡ್ಬೋದು ಬಹುಶಃ ನಾನು ಅವುಗಳಿಗೂ ಪೇಂಟ್ ಮಾಡ್ಬೋದು ಯಾವುದೇ ಅದಕ್ಕೆ ಮೂನ್ಗೆ ಮತ್ತು ಸ್ಟಾರ್ಸಿಗೆ ಏನಕ್ಕೋಸ್ಕರ ಅಂತಂದರೆ ಮೈ ಡಿಲೈಟ್ ಅಂತಂದರೆ ಎಕ್ಸ್ಟ್ರೀಮ್ ಪ್ಲೆಜರ್ ನನಗೆ ಆ ಪೇಂಟ್ ಮಾಡೋದ್ರಿಂದ ತುಂಬಾ ಖುಷಿ ಸಿಗತ್ತಲ್ಲ ಅವುಗಳಿಗೂ ಪೇಂಟ್ ಮಾಡಿ ನೋಡಬೇಕು ಅದರಲ್ಲಿ ಎಷ್ಟೊಂದು ಖುಷಿ ಸಿಗತ್ತೆ ಅಂತ ಇಲ್ಲಿ ಪೊಯೆಟ್ ಇಮ್ಯಾಜಿನೇಷನ್ ಮಾಡಿಕೊಂಡು ಬಹುಶಃ ನಾನು ಅವುಗಳಿಗೂ ಪೇಂಟ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಯಾತಕ್ಕೋಸ್ಕರ ಪೇಂಟ್ ಮಾಡ್ತೀನಿ ಅಂತಂದರೆ ನನ್ನ ಸಂತೋಷಕ್ಕೋಸ್ಕರ ಅಂತ ಇಲ್ಲಿ ಪೊಯೆಟ್ ಹೇಳ್ತಿರುವಂಥದ್ದು ಓಕೆ ಮಕ್ಕಳೇ ಅರ್ಥ ಆಯ್ತಲ್ವಾ ಓಕೆ ನೆಕ್ಸ್ಟ್ ಲೆಟ್ಸ್ ನೋ ದ ಸಮ್ ಲ್ಯಾಂಗ್ವೇಜ್ ಎಕ್ಸಸೈಸ್ ಓಕೆ ಮ್ಯಾಚ್ ದ ಬ್ಯಾಟ್ಸ್ ವಿತ್ ದ ಬಾಲ್ಸ್ ಟು ಗೆಟ್ ದ ಪೇರ್ ಆಫ್ ರೈಮಿಂಗ್ ವರ್ಡ್ಸ್ ಆ್ಯಂಡ್ ರೈಟ್ ದ ರೈಮಿಂಗ್ ವರ್ಡ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಓಕೆ ಚಿಲ್ಡ್ರನ್ ಇಲ್ಲಿ ಏನು ಮಾಡಿದ್ದಾರೆ ಬಾಲ್ ಮತ್ತು ಬ್ಯಾಟ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ ಆ ಬಾಲ್ ಮತ್ತು ಬ್ಯಾಟಲ್ಲಿ ಕೆಲವೊಂದು ವರ್ಡ್ಸನ್ನು ಕೊಟ್ಟಿದ್ದಾರೆ ಆ ವರ್ಡ್ಸನ್ನ ನಾವೇನು ಮಾಡಬೇಕು ಇಲ್ಲಿ ರೈಮಿಂಗ್ ವರ್ಡ್ಸ್ ಹಾಕಿ ಮ್ಯಾಚ್ ಮಾಡಬೇಕು ಅಂದರೆ ಕರೆಕ್ಟಾಗಿ ಸೆಟ್ ಒಂದು ಬಾಲ್ ಒಂದು ಬ್ಯಾಟ್ ಆ ಥರ ಇಲ್ಲಿ ಮಿಕ್ಸಪ್ ಇದೆ ಅದಕ್ಕೆ ಇಲ್ಲಿ ಸಪ್ರೇಟ್ ಬ್ಯಾಟ್ ಕೊಟ್ಟಿದ್ದಾರೆ ಸಪ್ರೇಟ್ ಬಾಲ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ಅದನ್ನು ನಾವೀಗ ಮ್ಯಾಚ್ ಮಾಡ್ತಾ ಹೋಗಬೇಕು ನೋಡಿ ಫಸ್ಟ್ ಒನ್ ಮೂನ್ ಜೂನ್ ಮೂನ್ ಜೂನ್ okay this is the rhyming words this is the pair of rhyming words next fly sky fly sky next word is bright sight bright sight green scene green scene next day play day ಪ್ಲೇ ಅರ್ಥ ಆಗ್ತಿದ್ಯಾ ಓಕೆ ಮಕ್ಕಳೇ ಇದಿಷ್ಟು ರಾಮಿಂಗ್ ವರ್ಡ್ಸ್ ನೆಕ್ಸ್ಟ್ ಸ್ಪೀಕ್ ರೀಡ್ ಆ್ಯಂಡ್ ಆನ್ಸರ್ ಓರಲಿ ಇಫ್ ಯು ಗೆಟ್ ಎ ಪೈಡ್ ಆಫ್ ವಿಂಗ್ಸ್ ವೇರ್ ವುಡ್ ಯು ಲೈಕ್ ಟು ಫ್ಲೈ ವೈ ವಾಟ್ ಅಲ್ಸ್ ವುಡ್ ಯು ಡೂ ದೇರ್ ಓಕೆ ಜಸ್ಟ್ ನಿಮಗೊಂದು ಇಲ್ಲಿ ಕ್ವೆಶನ್ ಕೇಳಿದ್ದಾರೆ ಮಕ್ಳೆ ವಾಟ್ ಈಸ್ ದ್ಯಾಟ್ ಇಫ್ ಯು ಹ್ಯಾವ್ ಗೆಟ್ ಎ ಪೇರ್ ಆಫ್ ವಿಂಗ್ಸ್ ನಿಮಗೇನಾದರೂ ರೆಕ್ಕೆ ಇದ್ದರೆ ವೇರ್ ವುಡ್ ಯು ಲೈಕ್ ಟು ಫ್ಲೈ ನೀವು ಎಲ್ಲಿಗೆ ಹೋಗೋದಕ್ಕೆ ಇಷ್ಟಪಡ್ತೀರಾ ಮತ್ತು ಯಾಕೆ ಯಾಕೆ ವಾಟ್ ಅಲ್ಸ್ ವುಡ್ ಯು ಡೂ ದೇರ್ ಮತ್ತು ಅಲ್ಲಿ ಹೋಗಿ ಏನು ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರಾ ಅಂತ ಓಕೆ ನಿಮಗೆ ಈಗ ಕೇಳಿದ್ರೆ ಮಕ್ಳೇ ನಿಮಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಹೇಳ್ತೀರಲ್ವಾ ಈಗ ನನಗೇನಾದರೂ ರೆಕ್ಕೆ ಇದ್ದಿದ್ರೆ ನಾನು ಏನು ಅಂದ್ಕೊಳ್ತೀನಿ ಆಕಾಶನೆಲ್ಲ ನೋಡಬೇಕು ಮತ್ತು ಮೂನ್ ಹತ್ರ ಹೋಗಬೇಕು ಹೌದಲ್ವಾ ಕೆಲವೊಂದು ಆಮೇಲೆ ಮೌಂಟೇನ್ಸ್ ಎಲ್ಲ ನೋಡಬೇಕು ಫ್ಲೈ ಮಾಡಿಕೊಂಡು ಎಷ್ಟೊಂದು ಪ್ಲೇಸ್ ಆಮೇಲೆ ನೇಚರೆಲ್ಲ ನೋಡಬೇಕು ಈ ಥರ ಎಲ್ಲ ಆಸೆಗಳಿರುತ್ತೆ ಅದೇ ರೀತಿಯಾಗೂ ನಿಮಗೂ ಕೂಡ ಇರುತ್ತಲ್ವಾ ಜಸ್ಟ್ ಅದೇ ಕ್ವಶನ್ಸ್ನ ಇಲ್ಲಿ ಕೇಳಿದ್ದಾರೆ ಅಷ್ಟೆ ಓಕೆ ನೆಕ್ಸ್ಟ್ ರೈಟ್ ಇಮ್ಯಾಜಿನ್ ಯು ಆರ್ ದ ಪೊಯೆಟ್ ಆ್ಯಂಡ್ ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾಸೇಜ್ ಪಿಕ್ಚರ್ ಆರ್ ಗಿವನ್ ಆ್ಯಸ್ ಕ್ಲೂಸ್ ಓಕೆ ಇಲ್ಲಿ ಏನು ಮಾಡಿ ಇಮ್ಯಾಜಿನ್ ದ ಪೊಯೆಟ್ ನೀವೇ ಈಗ ಪೊಯೆಟ್ ಆಗಿದ್ರೆ ಏನು ಮಾಡ್ತಿದ್ರಿ ಅನ್ನೋದಕ್ಕೆ ಇಲ್ಲಿ ಕಂಪ್ಲೀಟ್ ಇಲ್ಲಿ ಕ್ಲೂ ಕೊಟ್ಟಿದ್ದಾರೆ ಅಂದರೆ ಪಿಕ್ಚರ್ಸ್ ಕೊಟ್ಟಿದ್ದಾರೆ ಅದು ವರ್ಡ್ ಕೊಟ್ಟಿಲ್ಲ ಅದನ್ನು ನೀವೇನು ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಓಕೆ ನೋಡಿ ಐ ವಾಂಟ್ ಎ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಏನಲಿ ಎ ಪೇರ್ ಆಫ್ ವಿಂಗ್ಸ್ ಟು ಫ್ಲೈ ಇನ್ ಟು ದ ಸ್ಕೈ i would like to carry a brush okay this is the picture of brush and the correct answer is also brush to color the clouds bright blue and yellow my desire is paint the rainbow at night when the stars and moon come out i would paint them too okay children understood next listen and say aloud teacher says these words listen and say the words aloud okay here given the some words after read these words ಸೇ ದ ವರ್ಡ್ಸ್ ಆ್ಯಂಡ್ ರೈಟ್ ದ ಮಿನಿಯರ್ ಸರ್ಕಲ್ಸ್ ಎ ಆ್ಯಂಡ್ ಬಿ ಬೇಸ್ಡ್ ಆನ್ ದೇರ್ ಸೌಂಡ್ಸ್ ಓಕೆ ಆಫ್ಟರ್ ರೀಡಿಂಗ್ ವಿ ಹ್ಯಾವ್ ಟು ಮೇಕ್ ಟೂ ಕಾಲಮ್ಸ್ ಅಕಾರ್ಡಿಂಗ್ ಟು ದೇರ್ ಸೌಂಡ್ಸ್ ಓಕೆ ಇಲ್ಲೇನು ಮಾಡಬೇಕು ಇದನ್ನು ಓದಿ ಅದು ಸೌಂಡ್ಸ್ ಹೇಗೆ ಬರುತ್ತಲ್ಲ ಅದನ್ನು ಸಪ್ರೇಟಾಗಿ ಎ ಮತ್ತು ಈ ಬಿ ಸರ್ಕಲಲ್ಲಿ ಏನು ಮಾಡಬೇಕು ನಾವು ಬರೀಬೇಕು ಓಕೆ ಲಿಸನ್ ಚಿಲ್ಡ್ರನ್ ಜಸ್ಟ್ ರಿಪೀಟ್ ಆಫ್ಟರ್ ಮೀ ಓಕೆ Cat, mat, fat, pat. Repeat, repeat after me, children. Mad, bad, dad, sad, pen, hen, men, den.

ಈ ಕಾಲಮಲ್ಲಿರುವಂತಹ ಇಷ್ಟು ಲೆಟರ್ಸ್ಗಳು ಎ ಸೌಂಡ್ ವರ್ಡ್ಸ್ ನೋಡಿ ಇಲ್ಲಿ ಆ ಮ್ಯಾಟ್ ಮ್ಯಾಡ್ ಬ್ಯಾಡ್ ಫ್ಯಾಟ್ ಡ್ಯಾಡ್ ಇಲ್ಲಿ ಎ ಸೌಂಡ್ ಬರ್ತಿದೆ ಸೊ ದಿಸ್ ಇಸ್ ಎ ಸೌಂಡ್ ವರ್ಡ್ಸ್ ದೀಸ್ ಆರ್ ದ ಎ ಸೌಂಡ್ ವರ್ಡ್ಸ್ ದೆನ್ ಅಬ್ಸರ್ವ್ ಹಿಯರ್ ಪೆನ್ ಹೆನ್ ಡೆನ್ ಬೆಡ್ ಫೆಡ್ ಲೆಡ್ ಮೆನ್ ಶೆಡ್ ಸಿ ದಿಸ್ ಇಸ್ ದ ಈ ಸೌಂಡ್